ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಟಿಕೆಟ್ ಮಿಸ್ ಆಗಿದ್ದಕ್ಕೆ ವೀಣಾ ಕಾಶಪ್ಪನವರ್ ಕಣ್ಣೀರ್ ಹಾಕಿದ್ದಾರೆ, ಮತ್ತೊಮ್ಮೆ ಕಣ್ಣೀರ್ ಹಾಕಿದ್ದಾರೆ. ಮೊನ್ನೆ ಅಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸದ ಮುಂದೆ ಕಣ್ಣೀರ್ ಹಾಕಿದಂತಹ ವೀಣಾ ಕಾಶಪ್ಪನವರ್ ಇವತ್ತು ಅಭಿಮಾನಿಗಳು ಬೆಂಬಲಿಗರ ಸಭೆಯಲ್ಲಿ ಗಳಗಳನೆ ಅತ್ತಿದ್ದ. ಬೆಂಬಲಿಗರ ಮುಂದೆ, ಅಭಿಮಾನಿಗಳ ಮುಂದೆ ಅಳುತ್ತಲೇ ಮಾತನಾಡಿದ್ರು. ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇರುವಾಗಲೇ ಕಣ್ಣೀರಿಟ್ಟಿದ್ದಾರೆ ವೀಣಾ. ಬಾಗಲಕೋಟೆಯ ಚರಂತಿ ಮಠ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಕಾರ್ಯಕ್ರಮ, ಟಿಕೆಟ್ ತಪ್ಪಿದ್ದಕ್ಕಿಂತ ಜನಸೇವೆಯ ಅವಕಾಶ ತಪ್ಪಿರೋದು ನನಗೆ ಬಹಳಷ್ಟು ಬೇಸರ ಉಂಟು ಮಾಡಿದೆ. ಈವರೆಗೂ ನಾನು ಯಾವುದೇ ಸ್ಥಾನಮಾನವನ್ನ ಕೇಳಿರಲಿಲ್ಲ. ಜಿಲ್ಲೆಯ ಜನರ ಋಣ ತೀರಿಸಲು ಅವಕಾಶ ಕೊಡಿ ಅಂತ ಕೇಳಿದ್ದೆ. ನನ್ನ ಮನವಿಯನ್ನ ತಿರಸ್ಕರಿಸಿದ್ದಕ್ಕೆ ನನಗೆ ನೋವಾಗಿದೆ ಅಂತ ಹೇಳ್ತಾರೆ ವೀಣಾ ಕಾಶಪ್ಪನವರು. ಎರಡು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮೊನ್ನೆ 20ನೇ ತಾರೀಕು ದೆಹಲಿಗೆ ಹೋಗಿದ್ದಂತಹ ವೀಣಾ ಕಾಶಪ್ಪನವರ್, ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಸುಳಿವು ಸಿಕ್ಕ ಬೆನ್ನಲ್ಲೇ ದೆಹಲಿಗೆ ಹೋಗಿ ಲಾಭಿ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸದ ಮುಂದೆನೆ ಕಣ್ಣೀರ್ ಹಾಕಿದ್ರು, ಭಾವುಕರಾಗಿ ಮಾತನಾಡಿದ್ರು. ಇವತ್ತು ಕ್ಷೇತ್ರದ ಜನರ ಮುಂದೆ, ಬೆಂಬಲಿಗರ ಮುಂದೆ ಮತ್ತೆ ಕಣ್ಣೀರ್ ಹಾಕಿದ್ದಾರೆ. ತಮಗೆ ಟಿಕೆಟ್ ಮಿಸ್ ಆಗಿರೋದು ಬೇಸರ ತಂದಿದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ ವೀಣಾ ಕಾಶಪ್ಪನವರ್. ನನ್ನ ಜಿಲ್ಲೆಯಲ್ಲಿ ನನಗೆ ಸೇವೆ ಮಾಡೋದಕ್ಕೆ ಅವಕಾಶವನ್ನ ಕಸ್ಕೊಂಡ್ರು ಅಂತೇಳಿ ತುಂಬ ನೋವು ಆಗ್ತಾ ಇದೆ ನನಗೆ. ನಾನು ಅವ್ರಿಗೊಂದೇ ಕೇಳಿದ್ದು, ನಂಗೆ ಎಮ್ ಎಲ್ ಎ ಬೇಡ, ನಾನು ಯಾವುದಕ್ಕೂ ಕೇಳಿಲ್ಲ, ಎಮ್ ಎಲ್ ಎನೂ ಕೇಳಿಲ್ಲ, ಯಾವ ಎಮ್ ಎಲ್ ಸಿ ಕೇಳಿಲ್ಲ, ಯಾವುದನ್ನು ಕೇಳಿಲ್ಲ. ನನ್ನ ಜಿಲ್ಲೆಯ ಜನರ ಸೇವೆ ಮಾಡೋದಕ್ಕೆ, ಮನೆ ಮಗಳ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಅವರ ಸೇವೆಯನ್ನು ಮಾಡೋದಕ್ಕೆ, ಅವರ ಋಣವನ್ನು ತೀರಿಸೋದಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ನಾನು ಕೇಳಿದ್ದೆ. ಆದರೆ ಇವತ್ತು ನಮ್ಮ ಪಕ್ಷದವರು ಅದನ್ನು ಎಲ್ಲ ತಿರಸ್ಕಾರ ಮಾಡಿದ್ದಾರೆ ಅಂತೇಳಿ ಹೇಳೋದಕ್ಕೆ ತುಂಬ ನೋವಾಗ್ತಾ ಇದೆ. ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನು ಮಾರ್ಕೊಂಡಿದ್ದಾರೆ. ಪಕ್ಕದ ಜಿಲ್ಲೆಗೆ ಒಂದು ಅವಕಾಶವನ್ನು ಕೊಡೋದ್ರ ಮೂಲಕ ನಾವು ಯಾರು ಕೂಡ ಸಮರ್ಥರಿಲ್ಲ ಅಂತೇಳಿ ಭಾವಿಸಿದಾರೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯ ಸ್ವಾಭಿಮಾನಕ್ಕೆ ಇವತ್ತು ಧಕ್ಕೆ ಬಂದಿದೆ, ನಮ್ಮ ಹೆಣ್ಣುಮಕ್ಕಳ ಸ್ವಾಭಿಮಾನಕ್ಕೆ ಇವತ್ತು ಧಕ್ಕೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ವೀಣಾ ಬೆಂಬಲಿಗರು ಪಟ್ಟು ಹಿಡಿದ್ರು. ಸಭೆಯಲ್ಲೇ ಘೋಷಣೆ ಕೂಗಿದ ವೀಣಾ ಅಭಿಮಾನಿಗಳು, ಬೇಕೇ ಬೇಕು, ನ್ಯಾಯ ಬೇಕು ಅಂತ ವೀಣಾ ಕಾಶಪ್ಪನವರ್ ಫ್ಯಾನ್ಸ್ ಘೋಷಣೆಯನ್ನ ಕೂಗಿದ್ದಾರೆ. ವೇದಿಕೆ ಮುಂಭಾಗಕ್ಕೆ ಬಂದು ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಶಾಸಕ ವಿಜಯಾನಂದ ಕಾಶಪ್ಪನವರವರ ಎದುರು ಪಕ್ಷೇತರ ಸ್ಪರ್ಧೆಗೆ ಬೇಡಿಕೆಯನ್ನ ಇಡ್ತಾರೆ. ವೀಣಾ ಭಾಷಣದ ವೇಳೆಯೇ ಪಕ್ಷೇತರರಾಗಿ ಸ್ಪರ್ಧೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. Thank you.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.